ಅಧ್ಯಾಯನ ಒಂದು. ಭಾರತ ನಮ್ಮ ಎಮ್ಮೆ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ ಒಂದು, ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಉತ್ತರ, ಪುರಾಣಗಳ ಪ್ರಕಾರ ಭಾರತವನ್ನು ಋಷಭನಾಥನ ಹಿರಿಯ ಮಗ ಭರತನು ಆಳಿದ ನಾಡು ಆಗಿರುವುದರಿಂದ ಭರತಖಂಡ ಭರತವರ್ಷ ಎಂದು ಕರೆದಿದ್ದಾರೆ. ಪ್ರಶ್ನೆ ಎರಡು, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು? ಉತ್ತರ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆಗಳೆಂದರೆ ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ, ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು. ಕ್ಷಣ ಅಥವಾ ಸೊನ್ನೆಯನ್ನು ಮೊತ್ತ ಮೊದಲು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಪ್ರಶ್ನೆ ಮೂರು, ಆರ್ಯಭಟ್ಟನ ಮಹತ್ವದ ಸಾಧನೆ ಯಾವುದು? ಉತ್ತರ, ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ್ಟ ತೋರಿಸಿಕೊಟ್ಟಿದ್ದು ಮಹತ್ವದ ಸಾಧನೆಯಾಗಿದೆ. ಪ್ರಶ್ನೆ ನಾಲ್ಕು, ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ? ಉತ್ತರ, ಜಾವಾದ ಬೋರೋ ಬೋದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯವಿದೆ. ಪ್ರಶ್ನೆ ಐದು, ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ. ಉತ್ತರ, ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳು ಶ್ರೀಲಂಕಾ, ಕಾಂಬೋಡಿಯಾ, ಜಾವಾ. ಪ್ರಶ್ನೆ ಆರು, ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ. ಉತ್ತರ, ಒಂದು ಆಚಾರ್ಯ ದೇವೋಭವ, ಸತ್ಯವನ್ನು ಹೇಳು, ಧರ್ಮವನ್ನು ಪಾಲಿಸು, ಇದುವರೆಗೆ ಕಲಿತದರಲ್ಲಿಯೇ ತೃಪ್ತನಾಗಬೇಡ, ಗರ್ವ ಪಡಬೇಡ, ತಂದೆ ತಾಯಿ ಆಚಾರ್ಯ ಮತ್ತು ಅತಿಥಿಗಳನ್ನು ದೇವರಂತೆ ಭಾವಿಸು. ಎರಡು ಅಹಿಂಸೆ ಪೌರುಷ, ಶತ್ರುಗಳಿಗೆ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ.